ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾರ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಸಂದರ್ಭ ಮೊದಲೇ ಅಂತಾರೆ तर बसवराज जिरली हे आमचे एक वकील, ज्येष्ठ वकील, बेळगावमध्ये प्रॅक्टिस करत असून ज्यावेळेला आमच्या वकिलांना जे नजरेला आलं की एक सोनिया म्हणणारी मुलगी ज्यांनी सनद न घेता वकिली स्टार्ट केली आणि वकिली प्रॅक्टिस सुरू केल्यानंतर त्याच्यावर ॲक्शन घेण्यासाठी बसवराज जिरली यांनी बार असोसिएशनला, बेळगाव बार असोसिएशनच्या कर्नाटक बार असोसिएशनला कंप्लेंट दिल्यानंतर थोड्याच दिवसामध्ये सोनिया म्हणणाऱ्या मुलगीनं मार्केट पोलीस स्टेशनमध्ये जाऊन त्यांच्यावर एक अट्रॉसिटी केस घातलेली आहे आणि तसंच मानभंग कोर्टामध्ये केला या अशा संदर्भामध्ये त्यांच्यावर कंप्लेंट केलेली असून तर या कंप्लेंट घेतेवेळी ना पोलिसांनी सेक्शन 41 CRPC तरफात आम्हाला काही नोटीस दिली नाही किंवा बेळगाव बार असोसिएशनला कधीही आम्हाला संदर्भात माहिती दिलेली नाही. असं न करता परत कसं आहे की मागच्या वेळेला ज्यावेळेला FIR झाली होती त्यावेळेला कमिशनरांनी आम्हाला आश्वासन दिलं होतं की ज्यावेळेला कुठल्याही वकिलावर जर काही FIR करायचं असलं तर आपण त्याच्यात विचार विनिमय करून आपण त्याच्यात सत्य असेल तर आपण FIR करू. ह्या पद्धतीनं आश्वासन देत असताना सुद्धा आम्हाला न कळवता न विचारात घेता आज FIR करून त्यांच्यावर FIR करण्यात आली. दुसरी गोष्ट म्हटल्यानंतर बसवराज चिरली ज्यावेळेला हे समजल्यानंतर परत पुन्हा ज्यावेळेला कंप्लेंट करायला गेले तर मार्केट पोलीस यांनी आपल्याची कंप्लेंट घेतलेली नाही आणि त्यांना वापस पाठवण्यात आलं. तर याच्यावर असं समजून येत आहे ಬಾಗ್ಲ ಕ್ಲೋಸ್ ಆಗ್ತಾ ಇತ್ತು. ಕ್ಲೋಸ್ ಆಗುವಾಗ ಆ ಬಾಗ್ಲ ಕಡೆ ಕೈ ಇಟ್ಟು ಒಳಗಡೆ ಬಂದು ಒಳಗಡೆ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ, ಅಂದ್ರೆ ಪ್ರೈವೇಟ್ ಪಾರ್ಟ್ಸ್ಗೆ ಅದು ಟಚ್ ಮಾಡೋದು ಚಾಲು ಮಾಡಿದ. ಇಮ್ಮಿಡಿಯೇಟ್ಲಿ ಗ್ರೌಂಡ್ ಫ್ಲೋರ್ ಬಂದ ಕೂಡ ಇಮ್ಮಿಡಿಯೇಟ್ಲಿ ಹೊರಗಡೆ ಹೋದ. ಆಮೇಲೆ ನಾನು ಅಳ್ಕೊಂತ ಹೋದೆ. ಆಮೇಲೆ ನನ್ನ ಹಿಂದ್ಗಡೆಯಿಂದನೇ ಹೊರಗಡೆ ಹೋಗಿದ್ದಲ್ದೆ ಮತ್ತೆ ಈ ಕಡೆ ಹಿಂದ್ಗಡೆಯಿಂದ ನನ್ನ ಫಾಲೋ ಮಾಡ್ಕೊಂಡು ಬಂದ. ಮತ್ತೆ ಅವಾಗ ರೀ ಸರ ಮೇಲೆ ನಾನು ಇದ್ದಾಗ ನನ್ನ ಫ್ರೆಂಡ್ ಇದ್ಲು ರೀ, ನಾನು ಲಿಫ್ಟ್ ಒಳಗೆ ಹೋಗುವಾಗ ಅವ್ರು ನೋಡಿದಾಳ ರೀ ಸರ್ ತನ್ನ ಕಣ್ಣಿದ್ಲೆ. ಕೆಳಗೆ ಬಂದಾಗ ಇವರು ನೋಡಿದ್ರು, ಕೇಳಿದ್ರು ನನಗೆ ಏನಾಯಿತು ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳ. ಸೊ ನಾನು ಹೇಳಿದೆ ಅದು ನಂದು ಇಲ್ಲಿ ಬ್ಲೇಜರ್ ಹರಿದಿದ್ರಿ ಸರ್ ಹರ್ಯಾಣ ಅವ್ರು ಕೇಳಿದ್ರು ಯಾರು ಏನು ಮಾಡಿದ್ರು ಏನಾಯಿತು ಅಂತ ಹೇಳಿ. ಸೊ ಇವರು ನೋಡಿದ್ರು ರೀ ಸರ್ ಅವ್ರನ್ನ ಅವ್ರ ಹೋಗೋದು. ಸೊ ಕೇಳಿದ್ರು. ಆಮೇಲೆ ನಾನು ತುಂಬ ದಿವಸದಿಂದ ಸುಮ್ಮನೆ ಇದ್ದೆ, ಈ ಸತೆ ಮೈ ಮೇಲೆ ಬಂತ್ರಿ ಸರ. ಸೊ ಮುಂದೆ ಹೋಗಿ ಏನ್ ಬೇಕಾದ್ರೂ ಆಗ್ಬಹುದ್ರಿ ಸರ್. ಆ ರೀಸನ್ ಇಂದ ನಾನು ಹೋಗಿ FIR ಮಾಡಿದೆ. ಬಸವರಾಜ್ ಮುರುಗೇಶ್ ಚರಡಿ ಎಂಬ ವ್ಯಕ್ತಿ ಮೇಲೆ ಸರ್. ಅವ್ರು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿಲ್ಲ, ಅವ್ರು ಪ್ರತಿಭಟನೆ ಮಾಡಿದ್ದು ಮಾರ್ಕೆಟ್ ಪೊಲೀಸ್ ಠಾಣೆ ವಿರುದ್ಧ. ಅವರು ತಮ್ಮ ವೃತ್ತಿನ ದುರ್ಬಳಕೆ ಮಾಡ್ತಾರೆ ಸರ್. ಈಗ ಇವರೇ ರಕ್ಷಕರೇ ಭಕ್ಷಕರಾಗ್ತಿದ್ದಾರೆ. ಈಗ ಒಂದು ಲೇಡಿ ಅಡ್ವೊಕೇಟ್ ಮೇಲೆ ಈ ಥರ ಮಾಡಿದ್ದಾರೆ. ಹೀಗಂತ ಸರ್ ನಾಳಿನ ದಿವಸದೊಳಗೆ ಯಾವುದೇ FIR ಆದ್ರೂ ಇವರು ಪ್ರತಿಭಟನೆ ಮಾಡ್ತಾರೆ, ಅದು ಫೇಕ್ ಅಂತೇಳಿ ಪ್ರೂವ್ ಮಾಡ್ತಾರೆ ಸರ್. ಅನುಭವಿಸಿದ್ದು ನಾನು, ನನಗೆ ಗೊತ್ತಿದೆ ಏನಾಗಿದೆ ಏನಿಲ್ಲ ಅಂತ ಹೇಳ. ಅಸೋಸಿಯೇಷನ್ ಒಳಗೆ ಆ್ಯಸ್ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡತ್ತೀನಿ ಸರ್ ಜನವರಿ ಒಳಗಿಂದ. ಆಮೇಲೆ ನಾನು ಆಲ್ರೆಡಿ ಬೆಳಗಾವಿ ಬಾರ್ ಅಸೋಸಿಯೇಷನ್ ಒಳಗೆ ಮೆಂಬರ್ಶಿಪ್ ಕೂಡ ಮಾಡ್ತೀನಿ ಸರ್. ಆಮೇಲೆ ನನ್ನ ರಿಜಿಸ್ಟ್ರೇಷನ್ ನಂಬರು, ID ಎಲ್ಲ ಸನದ್ ಕೂಡ ಕೊಟ್ಟಿದ್ದೀನಿ ಸರ್. ಪ್ರಾಕ್ಟೀಸ್ ಮಾಡ್ತಾ ಈಗ ಆಲ್ಮೋಸ್ಟ್ 1-10 ತಿಂಗಳಾಗಿತ್ತು ಸರ್. ಸೊ ಜನವರಿ ಒಳಗಿಂದ ರೀ ಸರ್ ಬಸವರಾಜ್ ಮುರುಗೇಶ್ ಜರಡಿ ಎಂಬ ವ್ಯಕ್ತಿ ಅವ್ರು ಕೂಡ ಅಡ್ವೊಕೇಟೇ ಇದ್ದಾರೆ. ಅವ್ರು ಕೋರ್ಟ್ನೊಳಗೆ ನಾನು ಓಡಾಡುವಾಗ ಅಥವಾ ನಾನು ಯಾರಾದರೂ ಫ್ರೆಂಡ್ಸ್ ಜೊತೆ ಇದ್ದಾಗ ಈ ಥರ ನಾನು ಓಡಾಡುವಾಗ ಅದು ಬಂದುಬಿಟ್ಟು ಎಲ್ಲಾದರೂ ಒಬ್ಳೆ ತಂದುಬಿಟ್ಟೆ ಅಂದರೆ ಸರ್ ಹಿಂದಿನ ಬಂದು ಟಚ್ ಮಾಡಿ ಹೋಗೋದು ಅಥವಾ ಗ್ರೂಪ್ಸ್ ಒಳಗಿದ್ದಾಗ ಲಿಫ್ಟ್ನಲ್ಲಿ ಹರಿಬರಿ ಒಳಗೆ ಹೋಗೋವಾಗ ಹಿಂದಿನ ಬೇಕಂತೆ ಬಂದು ಟಚ್ ಮಾಡೋದು, ಅಂದರೆ ಗ್ರೂಪ್ಸ್ ಒಳಗಿದ್ದಾಗ ಗೊತ್ತಾಗಂಗಿಲ್ಲ ಅಂತ ಹೇಳ ಬ್ಯಾಟ್ ಟಚ್ ಅದು ಮಾಡೋದು. ಆಮೇಲೆ ಇದು ಸರ್ ಇದ್ರ ಬಗ್ಗೆ ನಾ ಯಾರಿಗಾದ್ರೂ ಹೇಳಿದ್ರೆ ನಿನಗೆ ಗೊತ್ತೈತಿ ಬಾರ್ ಅಸೋಸಿಯೇಷನ್ ಒಳಗೆ ಆಮೇಲೆ ಕಮಿಟಿ ಒಳಗೆ ನನ್ನ ಅಗೇನ್ಸ್ಟ್ ಯಾರೂ ಹೋಗಂಗಿಲ್ಲ. ಬಾರ್ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲರೂ ನನ್ನ ಫೇವರ್ ಒಳಗದಾರು, ಆಮೇಲೆ ಕಮಿಟಿ ಮೆಂಬರ್ಸ್ ಕೂಡ ನನ್ನ ಫೇವರ್ ಒಳಗದಾರು. ನೀ ಹೊರಗಿಂದ ನೀ ಬೇರೆ ನಮ್ಮ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಿಂದ ಕೂಡ ನಿಂದು ಎನ್ರೋಲ್ಮೆಂಟ್ ಅಲ್ಲ, ನೀನು ಬೇರೆ ಊರಿಂದ ಬಂದಿದ್ಯಾ. ಸೊ ಹಾಗಾಗಿ ನಿನಗೆ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ. ಹ್ಞೂ, ನಾವು ಲೋಕಲ್ ಇದ್ದೀವಿ, ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ನೀ ಈ ವಿಷಯ ಯಾರಿಗಾದ್ರೂ ಹೇಳಿದರೆ ನಿನಗೆ ಪ್ರಾಬ್ಲಮ್ ಅಂಥೇಳಿ ಈ ಥರ ಅಂಜಿಸ್ಕೊತ ಬಂದ್ರಿ ಸರ್. ನಾನು ಇನ್ನು ಮನೆಯೊಳಗೆ ಯಾರೂ ಸಪೋರ್ಟ್ ಇಲ್ಲ, ತಂದೆ ಕೂಡ ಇಲ್ಲ ನನಗೆ, ಆಮೇಲೆ ತಾಯಿ ಕೂಡ ಆಯಾ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಬ್ಯಾಕ್ ಸಪೋರ್ಟ್ ಏನೂ ಇರಲಿಲ್ಲ ಅಂತೇಳಿ ಇಷ್ಟು ದಿನ ಸುಮ್ಮನೆ ಇದ್ದ. ನಾವು ಸಾಮಾನ್ಯ ಹುಡುಗಿ,
ನನಗೆ ನ್ಯಾಯ ದೊರಕಿಲ್ಲ ಅಂದ್ರೆ ನಾಳೆ ಒಂದು ಸಾಮಾನ್ಯ ಹುಡುಗಿ ಕೂಡ ತನ್ನ ಸ್ಟೆಪ್ ತಗೊಂತಾಳ್ರಿ ಸರ್, ಇಂಥ ಅಗೇನ್ಸ್ಟ್ ವಾಯ್ಸ್ ರೇಸ್ ಮಾಡಾಕ್ರಿ ಸರ್. ಸರ್, ಯಾವ ಹುಡುಗಿ ಕೂಡ ಜೀವನದೊಳಗೆ ತನ್ನ ಜೊತೆ ಏನರ ಈ ಥರ ಘಟನೆ ಆದರೆ ಅವಳು ತನ್ನ ಧ್ವನಿ ಎತ್ತಿದ್ರೆ ಅವಳು ಫೇಕ್ ಕೇಸ್ ರಿಜಿಸ್ಟರ್ ಮಾಡಿದಾರೆ ಅಂತಾನೆ ಹೇಳ್ತಾರೆ. ನಮಗೆ ಗೊತ್ತಿರುತ್ತಲ್ಲ ಸರ್ ನಮ್ಮ ಜೊತೆ ಏನಾಗಿತ್ತು ಅಂತ ಹೇಳ, ಯಾವುದಾದ್ರೂ ಹುಡುಗಿ ತನ್ನ ಬಗ್ಗೆ ಈ ರೀತಿ ಹೇಳ್ಕೊತಾಳ್ರಿ ಸರ್? ಸರ್ ಏನಿಲ್ಲ ಸರ್, ಇವ್ರ ನನ್ನ ಜಸ್ಟ್ ರೀ ಸರ್, ಅವ್ರು ನನ್ನ ಫಿಸಿಕಲಿ ಮೊಲೆಸ್ಟ್ ಮಾಡಿಲ್ರಿ ಸರ್. ಅವ್ರ ನೀ ಏನ ಎಸ್ ಸಿ ಕಮ್ಯುನಿಟಿಗೆ ಸೇರಿದಕ್ಕೆ ಹೋಗಿ ಏನು ಮಾಡ್ತೀವಿ ಮಾಡ್ಕೋ ಹೋಗಂತ ಹಿಂಗೆ ಹೇಳಿದಾನ್ರಿ ಸರ್. ಅದನ್ನ ಜಸ್ಟ್ ಓರಲ್ಲಿ ಹೇಳಿಲ್ರಿ ಸರ್. ಇದಕ್ಕಿಂತ ಬಿಫೋರ್ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಹಾಕಿದ್ದಾರೆ ಸರ್ ಅವ್ನ ಬಾರ್ ಅಸೋಸಿಯೇಷನ್ಗೆ. ಆ ಬಾರ್ ಅಸೋಸಿಯೇಷನ್ನಲ್ಲಿ ಕೂಡ ಸರ್ ಶಿ ಬಿಲಾಂಗ್ಸ್ ಟು ಎಸ್ ಸಿ ಕಮ್ಯುನಿಟಿ, ಮೋರ್ ಓವರ್ ಶಿ ವೇರ್ಸ್ ಹಿಜಾಬ್ ಟು ಹೈಡ್ ಹರ್ ವೈಟ್ ಬ್ಯಾಂಡ್ ಅಂತೇಳಿ. ಸರ್, ನನಗೆ ಎನ್ರೋಲ್ಮೆಂಟ್ ಇದೆ, ಸನದ್ ಇದೆ, ಹಾಂ ನಾನು ರಿಜಿಸ್ಟರ್ಡ್ ಅಡ್ವೊಕೇಟ್ ಇದ್ದೀನಿ, ಮೆಂಬರ್ ಆಫ್ ಬಾರ್ ಅಸೋಸಿಯೇಷನ್ ಬೆಳಗಾವಿ ಇದ್ದೀನಿ, ನಾನು ಯಾಕೆ ನನ್ನ ವೈಟ್ ಕಾಲರ್ ಬ್ಯಾಂಡ್ನ ಹೈಡ್ ಮಾಡಲಿ? ಸರ್, ಹಿಜಾಬ್ ಹಾಕೊಳ್ಳೋದು ಅದು ನನ್ನ ಪರ್ಸ್ನಲ್, ನಾನು ಯಾವ ರೀತಿ ಬಟ್ಟೆ ಮಾಡ್ಕೊಳ್ತಿದ್ದೀನಿ ಅದು ನನ್ನ ಪರ್ಸ್ನಲ್, ನನ್ನ ಪರ್ಸ್ನಲ್ ಅಟೈರ್ ಮೇಲೆ ಕಮೆಂಟ್ ಮಾಡೋ ಅಧಿಕಾರ ಇವ್ರಿಗೆ ಯಾರು ಕೊಟ್ಟರು? ಇವ್ರದ್ದು ಸರ್ ನನಗೆ ಗೊತ್ತಿಲ್ಲ, ಇವ್ರಿಗೆ ಪೈಲಾನ ಗೊತ್ತೈತ್ರಿ ಸರ್. ನಾನು ಒಮ್ಮೆ ಹೇಳಿದೆ ಸರ್ ನೀವು ಈ ಥರ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಅವ್ರು ಒಂದೇ ಮಾತು ಹೇಳಿದ್ರು, ಅದು ರೆಕಾರ್ಡಿಂಗ್ ಕೂಡ ಇದ್ದಾರೆ ಸರ್ ನನ್ನ ಹತ್ರ, ನೀನು ಕಂಪ್ಲೇಂಟ್ ಮಾಡ್ತೀಯಾ ಮಾಡ್ಕೋ ಹೋಗು, ನಾನು ಯಾವುದಕ್ಕೂ ಅಂಜಂಗಿಲ್ಲ ಅಂತ ಹೇಳಿದ್ದಾರೆ ಸರ್. ನನಗೆ ಭಯ ಇದೆ ಸರ್, ಸದರಿ ಬಸವರಾಜ್ ಜರಡಿಯಿಂದ ನನ್ನ ಜೀವ ಬೆದರಿಕೆ ಐತ್ರಿ ಸರ್, ಮತ್ತು ಅವ್ರ ಜೊತೆಗೆ ಸೇರಿ ಕೆಲವೊಂದು ಅಡ್ವೊಕೇಟ್. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು, ಯಾಕೆ ಇದು ಹಾಕಿದಾರಪ್ಪ ಅಂತ ಅನಿಸ್ಬೋದು, ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ, ಹೇ ಸೀತಾರಾಮ್ ಸತ್ಯದ ಕೈಗಳನ್ನೇ ವಂದನೆಗಳು.